ಎಲ್ಲರಿಗೂ ನಮಸ್ಕಾರ, ನಾನು ಪ್ರೀತಿ ರಾಜ್ ಮಾತಾಡ್ತಾ ಇದ್ದೀನಿ. ಡಯಟ್ ಸೀಕ್ರೆಟ್ ನಥಿಂಗ್ ಮಚ್, ಮನೆ ಮಾಡುವಂತ ಜಾಸ್ತಿ ತಿಂತೀನಿ, ಹೊರಗಡೆ ಊಟ ತಿನ್ನೋದಿಲ್ಲ. ಅಂಡ್ ಪ್ರೋಟೀನ್ ಜಾಸ್ತಿ, ಫ್ರೂಟ್ಸ್ ಜಾಸ್ತಿ, ಕಾರ್ಬ್ ಕಡಿಮೆ. ಅಡಿಕ್ಟ್ ಆಗಿರೋ ಆಪ್ ಅಂತ ಯಾವ್ದಿಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇನ್ಆಕ್ಟಿವ್, ಇತ್ತೀಚೆಗೆ ಅಷ್ಟೇ ಸ್ವಲ್ಪ ಆಕ್ಟಿವ್ ಆಗಿದೆ. ಸೊ ಆಲ್ ದೀಸ್ ಇಯರ್ಸ್ ನಾನು ಸೋಷಿಯಲ್ ಮೀಡಿಯಾಲಿ ಇರಲಿಲ್ಲ. ಸೊ ಸ್ವಲ್ಪ ಅಡಿಕ್ಟಿವ್ ಆಪ್ ಅಂತಂದ್ರೆ ಒಂದಷ್ಟು ಜನಗಳ ಜೊತೆ ಮಾತಾಡ್ತಿರ್ತೀನಿ, ಕಮ್ಯುನಿಕೇಟ್ ಮಾಡ್ತಿರ್ತೀನಿ. ಸೊ ವಾಟ್ಸ್ಆಪ್ ಐ ತಿಂಕ್ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ. ನನ್ನ ಬಗ್ಗೆ ಯಾರಿಗೂ ಗೊತ್ತಿದೆ ಇರೋ ಒಂದು ಸೀಕ್ರೆಟ್, ಫಸ್ಟ್ ಆಫ್ ಆಲ್ ಸೀಕ್ರೆಟ್ಸ್ ಏನು ಗೊತ್ತಿಲ್ಲ, ತೆರೆದ ಪುಸ್ತಕ ಅಂತಾರಲ್ಲ ಹಾಗೆ. ನನ್ನ ಸುತ್ತಮುತ್ತಲು ನನ್ನ ಸ್ನೇಹಿತರು ಹಾಗೂ ನನ್ನ ಸಂಬಂಧಿಕರಿಗೆ ನನ್ನ ಬಗ್ಗೆ ಬಹಳಷ್ಟು ವಿಚಾರಗಳು ಗೊತ್ತು. ನನಗೆ ಒಂದು ಕದ್ದು ಮುಚ್ಚಿ ಮಾಡೋದಿಲ್ಲ, ನೀನೇ ಮಾಡಲು ತುಂಬ ಓಪನ್ ಆಗಿ ಮಾಡ್ತೀನಿ. ಬಟ್ ಒನ್ ಥಿಂಗ್ ಸಾಕಷ್ಟು ಜನ ಗೊತ್ತಿಲ್ಲದಿರೋದು, ನಮ್ಮ ಲಿಟ್ಲ್ ಇನ್ಸೋಮೇನಿಯಾ, ನಾನು ನಿದ್ದೆ ಮಾಡೋದು ತುಂಬ ಕಡಿಮೆ. ಸೊ ಐ ಸ್ಲೀಪ್ ಅಬೌಟ್ 3-4 hours a day. ದಟ್ ಇಸ್ ಒನ್ ಥಿಂಗ್ ಯಾರಿಗೂ ಗೊತ್ತಿಲ್ಲ. ಇಂಡಸ್ಟ್ರಿನಲ್ಲಿ ನನ್ನ ಫಸ್ಟ್ ಸ್ಯಾಲ್ರಿ ನೋಡಿ, ಫಸ್ಟ್ ಸ್ಯಾಲ್ರಿ ಹಸಿರು ನೆಟ್ವರ್ಕ್ ನೋಡಿ, ತುಂಬಾ ವರ್ಷಗಳ ಹಿಂದೆ ಸಿನಿಮಾಗೆ ಹಸಿರು ನೆಟ್ವರ್ಕ್ ಕೆಲಸ ಮಾಡಿದ್ರೆ 250 rupees ಕೊಟ್ಟಿದ್ರು. ಸೊ ಅಂದ್ರೆ ದಿನದ ಪಾಠ ಅಂತ ಕೊಟ್ಟಿದ್ರು, 250 rupees ಬಂದಿತ್ತು. ನಾನು ಅಷ್ಟೇ ವರ್ಕ್ ಮಾಡಿದೆ, ಅವ್ರು ನೆಕ್ಸ್ಟ್ ಡೇಯಿಂದ ಕೊಡಲಿಲ್ಲ. ಸೊ 250 rupees ಏನಿಲ್ಲ, ಐ ಥಿಂಕ್ ಓಡೋದಕ್ಕೆ ಖರ್ಚು ಇಟ್ಕೊಂಡು ಏನ್ ಮಾಡಕ್ಕೆ. ಫಸ್ಟ್ ಕ್ರಿಶ್ ನಾನು ಹೇಳಿ, ಫಸ್ಟ್ ಗರ್ ಎಕ್ಸ್ಪೋರ್ಟ್ ಐ ಆಲ್ವೇಸ್ ಸಮಯ ನನ್ನ ಫಸ್ಟ್ ಕ್ರಶ್ ಅಂತ ನಾನು ಯಾವತ್ತೂ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫಸ್ಟ್ ಡೇ ಒಂದು ಹುಡುಗಿ ಹತ್ರ ಹೋಗಿ ಮಾತಾಡಿದ್ದು ಹಾಗೆ. ನನ್ನ ಲೈಫಲ್ಲಿ ಆದಂಥ ಟರ್ನಿಂಗ್ ಪಾಯಿಂಟ್ಗಳು ಸಿಕ್ಕಾಬಿಟ್ಟೆ ಇದೆ. ಸಾಕಷ್ಟು ವಿಚಾರಗಳು ತುಂಬ ಸಿನಿಮ್ಯಾಟಿಕ್ ಇದೆ ನನ್ನ ಲೈಫು. ಬೇರೆಲ್ಲ ಹಾಸ್ಟೆಲಿಗೆ ಸೇರಿಸಿದ್ರು, ಅಲ್ಲಿಂದ ಓಡ್ ಬಂದ್ಬಿಟ್ಟು ಅಲ್ಲಿರೋದಿಲ್ಲ, ಮನೆಯವ್ರ ಜೊತೆ ಇರಬೇಕು ಅಂತ. ದೆನ್ ಬಂದಾದ್ಮೇಲೆ ಸೈನ್ಸ್ ತೊಗೊಂಡು ಜೋಸೆಫ್ಸ್ ಕಾಲೇಜಿಗೆ ಸೇರಿಕೊಂಡೆ. ನಮ್ಮ ತಂದೆ ನಾನು ಇಂಜಿನಿಯರ್ ಆಗಬೇಕಂತ ಬಹಳ ಆಸೆ ಇತ್ತು. ದೆನ್ ನಾನು ಈ ಮೂವೀಸ್ ಪೂಫು, ಆಮೇಲೆ ಮ್ಯಾಡ್ ಆಡ್ಸ್, ನಾಟಕದ ಕಡೆ ಸ್ವಲ್ಪ ಜಾಸ್ತಿ ಸೆಳೆತ ಆಗ್ತಾ ಹೋಯಿತು. ಸೊ ಈ ಮ್ಯಾಡ್ ಆಡ್ಸ್ ಎಲ್ಲ ಸ್ಕಿಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಅಲ್ಲಿಂದ ಡೈವರ್ಷನ್ ತೊಗೊಂಡು ಲಾ ತೊಗೊಂಡೆ, ಯಾಕೆಂದ್ರೆ ಐ ವಾಂಟೆಡ್ ಟು ಬಿ ಮೋರ್ ನಾಲೆಡ್ಜಬಲ್ ಅಬೌಟ್ ಸೊಸೈಟಿ. ಸೊ ನಾನು ಥಿಯೇಟರ್ಸ್ ಮಾಡೋದಕ್ಕೆ ನನಗೆ ಸಾಕಷ್ಟು ಕಾಲಾವಕಾಶ, ರೆಸ್ಟ್ ಟೈಮ್ ಬೇಕಿತ್ತು. ಸೊ ಪ್ರತಿಯೊಂದು ವಿಚಾರದಲ್ಲೂ ಸಿಕ್ಕಾಬಿಟ್ಟು ಟರ್ನಿಂಗ್ ಪಾಯಿಂಟ್ಸ್ಗಳಿದೆ. ನನ್ನ ಲೈಫ್ ಸ್ಟ್ರೈಟ್ ಲೈನ್ ಇಲ್ವೇ ಇಲ್ಲ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಅಲ್ಲಿ. ಐ ಆಲ್ವೇಸ್ ಕೀಪ್ ಮೂವಿಂಗ್, ನನಗೆ ಒಂದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ನನಗೆ ಇನ್ನೂ ಬೇಕು ಬೇಕು ಅನ್ನಿಸ್ತಿಲ್ಲ. ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಐ ಥಿಂಕ್ ವಾಸ್ ಅ 6th grade ಅನ್ಸುತ್ತೆ. ದೂರದರ್ಶನದಲ್ಲಿ ಒಂದು ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಿಂದ ಕಳಿಸಿದ್ರು ಒಂದು ಸಾಂಗ್ ಡ್ಯಾನ್ಸ್ ಮಾಡೋದಕ್ಕೆ. ಅವಾಗ ನಾನು ಫಸ್ಟ್ ಕ್ಯಾಮ್ರಾನ ಫೇಸ್ ಮಾಡಿದ್ದು. ತುಂಬ ಭಯ ಆಗ್ತಿದೆ, ಯಾಕೆಂದ್ರೆ ಒಂದು ಹಲ್ಮುರ್ದು ಹೋಗಿದ್ದೆ, ನನಗೆ ಕಡೆ ಹಲ್ಲಿರಲಿಲ್ಲ, ಅವಾಗ ತಾನೇ ಉದುರು ಹೋಗಿತ್ತು. ಸೊ ಭಯ ಬಿಡ್ತಿರ್ಲಿಲ್ಲ, ನಗ್ತಿರ್ಲಿಲ್ಲ, ತುಂಬ ಹೆದರ್ಕೊಂಡು ಹೆದರ್ಕೊಂಡು ಮಾಡಿದ್ದೆ. ಹಲ್ಲಿಲ್ಲ, ಅಣಿಸ್ತಾರೆ ಟಿವಿ ನೋಡಿ. ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ನಾನು ಫ್ಲೈಟ್ ಜಾಸ್ತಿ ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಆಮ್ ವೆರಿ ರೋಡ್ ಪರ್ಸನ್, ನನಗೆ ಕಾರ್ಸ್ಗಳಂದ್ರೆ ಬಹಳ ಇಷ್ಟ. ಸೊ ನಾನು ಕಾರ್ಗಳಲ್ಲೆಲ್ಲ ಕಡೆ ಓಡಾಡ್ತೀನಿ. ಸೊ ನಾನು ಫಸ್ಟ್ ಫ್ಲೈಟಲ್ಲಿ ಹೋಗಿದ್ದು ಅಂತಂದ್ರೆ ನಾನು ಶೂಟಿಂಗ್ ಸಮಯದಲ್ಲಿ ಸ್ಟಾರ್ಟಿಂಗ್ ಒಂದು 15 minutes ಬಹಳ ಖುಷಿ ಆಯಿತು, ಮತ್ತೆ ತುಂಬ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಟ್ಸ್ ಗುಡ್, ಅಷ್ಟೊಂದು ಎಕ್ಸೈಟ್ ಆಗಲ್ಲ. ತುಂಬಾನೇ ಕಡಿಮೆ, ಒಂದು 2-3 items ಮಾಡುವಷ್ಟೇ, ಅಷ್ಟು ಅಡುಗೆ ಬಗ್ಗೆ ನಾನು. ಮೆಣಸಿನ್ಕಾಯಿ ಹುಳಿ ಸಾರು ಅಂತ ಮಾಡ್ಕೊಂಡು ಮನೇಲಿ ಯಾರು ಇಲ್ಲ, ನೀರಿಗೆ ಮೆಣಸಿನ್ಕಾಯಿ ಹಿಂಬಿಟ್ಟು ಟೊಮೆಟೊ ಎಲ್ಲ ಕಿವುಚ್ಬಿಟ್ಟು ಚೂರು ಕುಕ್ಕರ್ ಹಾಕಿ ಕಲ್ಸ್ಬಿಟ್ಟು ಬ್ರೌನ್ ರೈಸಿಗೆ ಹಾಕೊಂಡು ತಿನ್ನೋದು. ಸೊ ಐ ಥಿಂಕ್ ದಟ್ ಇಸ್ ರಿಯಲಿ ಗುಡ್ ಚಾರ್ಮ. ನನ್ನ ಫೇವ್ರೆಟ್ ಹೀರೋಯಿನ್ ಐ ಥಿಂಕ್ ಇಟ್ಸ್ ಆಲ್ ಟೈಮ್ ಅವರೇ, ರಮ್ಯಾ.